ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ರಾಮು ದೊಡ್ಡಮನೆ. ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯ 30ನೇ ವಾರ್ಡ್ನಲ್ಲಿ ನಗರಸಭೆ ಅನುದಾನದಿಂದ ನಿರ್ಮಾಣವಾಗುವ ವಾಲ್ಮೀಕಿ ನಗರ ಮುಕ್ತಿಧಾಮದಲ್ಲಿ ನಿರ್ಮಾಣ ಹಂತದ ಶೆಡ್ ಕಳಪೆ ಕಾಮಗಾರಿಯಿಂದ ಕೂಡಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ನಿಜಕ್ಕೂ ನಗರಸಭೆ ಇಂಜಿನಿಯರ್ಗಳು ಇದರ ಬಗ್ಗೆ ಮೌನ ವಹಿಸಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸುಮಾರು ಲಕ್ಷಗಳ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಈ ಮುಕ್ತಿಧಾಮದ ಶೆಡ್ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದೆ. ಇಲ್ಲಿ ಬಳಸಿರುವ ಇಟ್ಟಿಗೆಗಳು ಈಗಾಗಲೇ ಒಂದು ಕಟ್ಟಡ ಕಾಮಗಾರಿಗೆ ಬಳಸಿರುವ ಇಟ್ಟಿಗೆಗಳು ಆಗಿವೆ. ಆದರೆ ಇಂತಹ ಇಟ್ಟಿಗೆಗಳಿಂದ ನಗರಸಭೆ ಅನುದಾನದಿಂದ ಲಕ್ಷಗಳ ವೆಚ್ಚದಲ್ಲಿ ನಿರ್ಮಿಸಿದರೆ ಮುಂದೆ ಈ ಶೆಡ್ ಸ್ಥಿತಿ ಯಾವ ಮಟ್ಟದಲ್ಲಿ ಇರುತ್ತದೆ, ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ ಎಂಬುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಈ ರೀತಿಯಲ್ಲಿ ನಿರ್ಮಿಸುತ್ತಿರುವ ಶೆಡ್ ಕಾಮಗಾರಿ ನಗರಸಭೆ ಅನುದಾನವಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರಸಭೆ ಪೌರಾಯುಕ್ತೆ ಲೀಲಾವತಿ ಇಂಜಿನಿಯರ್ ವಿನಯ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಸಭೆ ವ್ಯಾಪ್ತಿಯ 30ನೇ ವಾರ್ಡ್ನಲ್ಲಿ ನಿರ್ಮಿಸುತ್ತಿರುವ ಈ ಮುಕ್ತಿಧಾಮದ ಶೆಡ್ ಕಾಮಗಾರಿಯು ಕಳಪೆಯಿಂದ ಕೂಡಿಲ್ಲ. ಇಟ್ಟಿಗೆಗಳು ಈಗಾಗಲೇ ಇಲ್ಲಿ ಬಳಸಿರುವ ಕಟ್ಟಡದ ಅಳತೆ ಸರಿಯಿಲ್ಲ. ಅಂಥ ಇಟ್ಟಿಗೆ ಮರು ಕಿತ್ತು ಕಟ್ಟಲಾಗಿದೆ. ಬೇಡವಾದರೆ ಮತ್ತೆ ಹೊಸ ಇಟ್ಟಿಗೆ ಮೂಲಕ ಕಾಮಗಾರಿ ಪ್ರಾರಂಭ ಮಾಡುತ್ತೇವೆ ಎಂದಿದ್ದಾರೆ. ಇನ್ನು ವಾರ್ಡ್ ನಿವಾಸಿ ಸುರೇಶ್ ಕುಮಾರ್ ಆರೋಪಿಸಿ, ನಗರಸಭೆ ವ್ಯಾಪ್ತಿಯ ಕಟ್ಟಡ ಈ ರೀತಿಯಲ್ಲಿ ಕಳಪೆ ಕಾಮಗಾರಿ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ಒಂದು ಕಟ್ಟಡಕ್ಕೆ ಬಳಸಿರುವ ಇಟ್ಟಿಗೆಗಳನ್ನು ಮರು ಹೊಸದಾಗಿ ಟೆಂಡರ್ ಪಡೆದ ಕಾಮಗಾರಿಗೆ ಹೊಸ ಇಟ್ಟಿಗೆ ಕಟ್ಟಬೇಕಿತ್ತು. ಆದರೆ ಹಳೆ ಇಟ್ಟಿಗೆ ಬಳಸಿ ಅಧಿಕಾರಿಗಳು ಕಳಪೆ ಕಾಮಗಾರಿಗೆ ಪ್ರೇರೇಪಣೆ ನೀಡುತ್ತಿದ್ದಾರೆ. ಈ ರೀತಿಯ ಕಾಮಗಾರಿಗೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.